ನಮಸ್ಕಾರ, ಇದು ಎಲ್ ಎಂ ಜಿಯ. ಇವತ್ತು ಒಂದು ಕನ್ನಡ ಶಾರ್ಟ್ ಮೂವೀಸ್ ನೋಡಿದೆ. ಆ ಶಾರ್ಟ್ ಮೂವಿ ಬಗ್ಗೆ ನನ್ನ ಒಪಿನಿಯನ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಶಾರ್ಟ್ ಮೂವಿ ನೇಮ್ ದೊಡ್ಡವರಲ್ಲ, ಜಾಣರಲ್ಲ, ಚಿಕ್ಕವರಲ್ಲ, ಕೋಣರಲ್ಲ. ಈ ಒಂದು ಲೈನ್ ಇಟ್ಕೊಂಡು ಒಂದು ಸ್ಟೋರಿನೇ, ಒಂದು 18 ಮಿನಿಟ್ಸ್ ಸ್ಟೋರಿನೇ ವೆರಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಖಂಡಿತವಾಗಿ ಈ ಶಾರ್ಟ್ ಮೂವಿನ ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮಗೆ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಅನ್ವಾಂಟೆಡ್ ವೀಡಿಯೋಸ್ನೇ, ವಲ್ಗರಿಟಿ ಜೋಕ್ಸ್ ಆಗಲಿ, ಏನಾಗಲಿ, ಏನೋ ವೀಡಿಯೋಸ್ನ ಶೇರ್ ಮಾಡ್ತೀವಿ. ಈ ಥರ ಒಂದು ಒಳ್ಳೆ ಶಾರ್ಟ್ ಮೂವಿ ಶೇರ್ ಮಾಡಿದ್ರೆ ನಾಳೆ ಅವ್ರ ಫ್ಯೂಚರ್ಗೆ ಖಂಡಿತವಾಗಿ ಅದು ಹೆಲ್ಪ್ ಆಗ್ತದೆ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಈ ಶಾರ್ಟ್ ಮೂವಿ ಬಗ್ಗೆ ಬರೋಣ. ಈ ಶಾರ್ಟ್ ಮೂವಿಲಿ ಸ್ವಲ್ಪ ನಾನು ಸ್ವಲ್ಪ ಏನು ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೋ ತಪ್ಪಿದ್ರೆ ಸಮಸ್ಬಿಡಿ, ಕರೆಕ್ಟಾಗಿ ಇದ್ರೆ ನೀವು ಇದು ಅಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಫ್ಯೂಚರ್ ಪ್ರಾಜೆಕ್ಟ್ಗೆ ಖಂಡಿತವಾಗಿ ಇದು ಹೆಲ್ಪ್ ಆಗ್ತದೆ. ಯಾಕಂದರೆ ನಾವು ಯಾವುದೋ ಫಿಲ್ಮ್ ಆಗಲಿ, ಚಿಕ್ಕ ಫಿಲ್ಮ್ ಆಗಲಿ, ದೊಡ್ಡ ಫಿಲ್ಮ್ ಆಗಲಿ, ನಾವು ಸ್ಟಾರ್ಟಿಂಗಲ್ಲಿ ಆಡಿಯನ್ಸ್ಗೆ ಬಂದುಬಿಟ್ಟು ಒನ್ ಆರ್ ಸೀನಲ್ಲಿ ನಾವು ಇದು ಹೇಳ್ಬಿಡ್ಬೇಕು, ಈ ಸ್ಟೋರಿ ಯಾವ ಜಾನರಲ್ಲಿ ಹೋಗ್ತದೆ, ನಾವು ಏನು ಹೇಳಕ್ಕೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇದು ಬಂದ್ಬಿಟ್ಟು ಒಂದು ಲವ್ ಸ್ಟೋರಿನಾ, ಇಲ್ಲಾಂದರೆ ಒಂದು ಆ್ಯಕ್ಷನ್ ಸ್ಟೋರಿನಾ, ಇಲ್ಲಾಂದರೆ ಒಂದು ದೇವ್ರ ಫಿಲ್ಮಾ, ಇಲ್ಲಾಂದರೆ ಒಂದು ದೇವರ ಫಿಲ್ಮಾ. ಸೊ ಈ ಥರ ಸ್ಟಾರ್ಟಿಂಗಲ್ಲಿ ನಾವು ಹೇಳ್ಬಿಟ್ರೆ ಆಡಿಯನ್ಸ್ ಬಂದ್ಬಿಟ್ಟು ಆ ಸ್ಟೋರಿಯಲ್ಲಿ ಟ್ರಾವೆಲ್ ಆಗಕ್ಕೆ ಈಸಿಯಾಗಿ ಕರೆಂಟ್ ಆಗಿಬಿಡ್ತಾರೆ. ಈ ಎಕ್ಸಾಂಪಲ್ ನಿಮ್ಮ ಈ ಶಾರ್ಟ್ ಫಿಲ್ಮ್ನೇ ತಗೊಳ್ಳಿ. ಒಂದು ಅದಾವುದು ಸಂಘಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ, ಅದು ಅಣ್ಣ ಹೇಗೆ ಸಾಲ್ವ್ ಮಾಡ್ತಾನೆ ಅಂದ್ಬಿಟ್ಟು ಒಂದು ಸ್ಟೋರಿ. ಈ ಸ್ಟಾರ್ಟಿಂಗಲ್ಲಿ ಇವರು ಅಣ್ಣ ತಂಗಿ ಅಂದ್ಬಿಟ್ಟು ಎಲ್ಲಿನೂ ತೋರಿಸಿಲ್ಲ, ಡೈಲಾಗ್ ಎಲ್ಲಿ ಇಟ್ಟಿಲ್ಲ. ಸ್ವಲ್ಪ ಆಫ್ಟರ್ ಒಂದು 10 ಮಿನಿಟ್ಸ್ ಆದಮೇಲೆ ಆ ತಂಗಿಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಓಕೆನಾ? ಸೊ ಇದೇ ಈ ಫಿಲ್ಮ್, ಇದೇ ಫಿಲ್ಮ್, ಇದು ಒಂದು ಸೀನಿಯರ್ ಪರ್ಸನ್ ಮಾಡಿದ್ರೆ ಈ ತಂಗಿ ಆ ಪ್ರಾಬ್ಲಮ್ನ ಸ್ಟಾರ್ಟಿಂಗ್ ಇಟ್ಬಿಟ್ಟಿದ್ರೆ ಖಂಡಿತ ಈ 18 ಮಿನಿಟ್ಸ್ನು ಈ ಫಿಲಿಮ್ಸ್ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಖಂಡಿತ ಇದಿರೋದು. ಇದು ಏನಿವೆ, ಈ ಫಿಲಿಮ್ ನೋಡಿದ್ಮೇಲೆ ಸ್ವಲ್ಪ ಒಂದು 2 ಡ್ರಾಪ್ಸ್ ಕಣ್ಣೀರು ಬಂತು. ಸೊ ಅದಕ್ಕೆ ಈ ಶಾರ್ಟ್ ಮೂವಿಗೆ ದೊಡ್ಡ ಸಕ್ಸಸ್. ಡೈರೆಕ್ಟರ್ ಏನು ಸ್ಟೋರಿ ಹೇಳಕ್ಕೆ ಬಂದಿದ್ರೆ ಖಂಡಿತ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಸ್ಟಾರ್ಟಿಂಗ್ಲಿ ಇದು ಫುಲ್ಲಾಗಿ ಸಕ್ಸಸ್ ಆಗೋಕ್ಕೆ ಈ ಥರ ಸ್ವಲ್ಪ ಇಂತೆಲ್ಲ ಫ್ಯೂಚರ್ ಫಿಲಿಮ್ ತಗೊಂಡರೆ ಖಂಡಿತವಾಗಿ ಇನ್ನೂ ಸ್ವಲ್ಪ ದೊಡ್ಡ ಸಕ್ಸಸ್ ಆಗ್ತದೆ, ಇದು ಇನ್ವಾಲ್ವ್ ಆಗ್ತದೆ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಎಸ್ಪೆಷಲಿ ಆ್ಯಕ್ಟಿಂಗ್ ಟೀಮ್ಗೆ ಆಗಲಿ, ಕ್ಯಾಮ್ರಾ ವರ್ಕ್ ಇದು ವಿನೋದ್ ಆಗಲಿ, ಡೈರೆಕ್ಟರ್ ಇದು ಮನೋಜ್ ಆಗಲಿ, ನಿಮ್ಮ ಇದು ಎಫೆಕ್ಟನ್ನು 100% ಕೊಟ್ಟಿದ್ದೀರಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಡಿಟಿಂಗ್, ಎವ್ರಿಥಿಂಗ್ ವೆರಿ ಪರ್ಫೆಕ್ಟಾಗಿ ಇದು ಮಾಡಿದ್ದೀರಾ. ಈ ಟೀಮ್ ಅವ್ರಿಗೆ ನನ್ನ ದೊಡ್ಡ ಆಲ್ ದಿ ಬೆಸ್ಟ್ ಇದು ಹೇಳ್ಕೊಂಡು ಖಂಡಿತ ಶೇರ್ ಮಾಡ್ತೀನಿ. ಎಸ್, ನೀವು ಇದು ಇಷ್ಟ ಆಗಿದ್ರೆ, ಐ ಮೀನ್ ನಾ ಈ ವಿಡಿಯೋ ಹೇಳ್ತಿಲ್ಲ, ಈ ಶಾರ್ಟ್ ಫಿಲ್ಮ್ ಇಷ್ಟ ಆದರೆ ಶೇರ್ ಮಾಡಿ. ಬಾಯ್.